ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹೆಸರುಕಾಳು ಮೊಳಕೆ ಬರೆಸಿ ಅದರೊಂದಿಗೆ ತೊಂಡೆಕಾಯಿ ಡ್ರೈ ಪಲ್ಯ ಮಾಡೋಕ್ಕೆ ನಿಮ್ಮೊಂದಿಗಿದ್ದೇನೆ. ಸೊ ನಾನು 1/2 kg ಹೆಸರುಕಾಳು ನೆನ್ನೆ ಬೆಳಿಗ್ಗೆ ನೆನೆಸಿಟ್ಟು ಸಂಜೆ ನೀರಿಂದ ತೆಗೆದಿಟ್ಟೆ. ಸೊ ಇವತ್ತು ಸಂಜೆಗೆ ಈ ರೀತಿ ಮೊಳಕೆ ಬಂದಿದೆ. ಇದನ್ನು ಸ್ಟವ್ ಹಚ್ಚಿ ಮಡಿಕೆಯಲ್ಲಿ ಹಾಕಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಬೇಯಲಿಕ್ಕೆ ಬೇಕಾದ ನೀರು 1¼ lota ನೀರು ಇದಕ್ಕೆ ಹಾಕ್ತೇನೆ ನಾನು. ನಂತರ ಇದನ್ನು ಬೇಯಲಿಕ್ಕೆ ಇದನ್ನು ಮುಚ್ಚಿಟ್ಟು ಬೇಯಲಿಕ್ಕೆ ಬೇಡೋಣ. ಉಪ್ಪು ಈಗ ಹಾಕೋದು ಬೇಡ. ಹಾಕೋಕ್ಕೆ 1/2 kg ತೊಂಡೆಕಾಯಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅಲ್ಲಿಗೆ ಈಗ ನಾವು ತೊಂಡೆಕಾಯಿ ಕಟ್ ಮಾಡೋಣ. ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ತೊಂಡೆಕಾಯಿ ಪಲ್ಯಕ್ಕೆ. ಈಗ ಹೆಸರು ಕುದಿ ಬರ್ತಾಯಿದೆ. ಈಗ ಒಮ್ಮೆ ಸೌಟಾಡಿಸೋಣ. ಸೌಟಾಡಿಸಿ ರುಚಿಗೆ ತಕ್ಕ ಉಪ್ಪು ಹಾಕೋಣ. ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಫೈರ್ ಕಡಿಮೆ ಮಾಡಿಕೊಂಡು ಸ್ಲೋ ಫೈರಲ್ಲಿ ಬೇಯಿಸೋಣ. ಈಗ ತೊಂಡೆಕಾಯಿ ಎಲ್ಲ ಹೆಚ್ಕೊಂಡೆ. ಹೆಚ್ಕೊಂಡಿರೋ ತೊಂಡೆಕಾಯಿಯನ್ನು ಈ ಹೆಸರುಕಾಳು ಜೊತೆಗೆ ಹಾಕೋಣ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಈಗ ಫೈರ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ. ಜಾಸ್ತಿ ಇಟ್ಕೊಂಡು ಮುಚ್ಚಿಡೋಣ. ನೋಡೋಣ ಕುದಿ ಬಂದಿದೆ. ಈಗ ಇದಕ್ಕೆ 1/2 ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮುಚ್ಚಿಟ್ಟು ಉರಿ ಸ್ವಲ್ಪ ಕಡಿಮೆ ಇಡೋಣ. ಡ್ರೈ ಪಲ್ಯಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡೋಕ್ಕೆ ಇದು ಮಸಾಲೆ ಫ್ರೈ ಮಾಡಬೇಕು. ಸೊ ಬಾಣಲಿಗೆ ಸ್ವಲ್ಪ ನಾನು 1 ಚಮಚ ಕೊಬ್ಬರಿ ಎಣ್ಣೆ ಹಾಕ್ತೇನೆ. ನಂತರ ಉದ್ದ ಮೆಣಸಿನ್ಕಾಯಿ 5-6. ಅದೇ ಥರ ಇದು ಖಾರ ಇರುತ್ತೆ ಗಿಡ್ಡ ಮೆಣಸಿನಕಾಯಿ. ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಮೆಣಸಿನಕಾಯಿ ಇದು. ಇದರ ಇದೊಂದು 8-10 ಉಂಟು. ಅದೇ ಥರ ಜೀರಿಗೆ 1 ಚಮಚ, 4-5 ಧನಿಯಾ ತಗೊಂಡಿದ್ದೇನೆ. ಇದೆಲ್ಲ ಒಟ್ಟಾಗಿ ಹಾಕೋಣ. ಸ್ವಲ್ಪ ಫೈರ್ ಕಡಿಮೆ ಇಟ್ಕೊಳ್ಳೋಣ, ಇಲ್ಲಾದರೆ ಸೀದ್ ಹೋಗುತ್ತೆ. ತುಂಬ ಫ್ರೈ ಮಾಡೋದು ಬೇಡ. ಇದರದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿದರೆ ಸಾಕು. ಇಷ್ಟು ಸಾಕು. ಈಗ ಈ ಮಸಾಲೆಯನ್ನು ಡ್ರೈ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಏಕೆಂದರೆ ನೀರು ಹಾಕದೆ ಹಾಗೆ ನಾವು ಪುಡಿ ಮಾಡಿಕೊಳ್ಬೇಕು. ಮಸಾಲೆಗೆ 1 ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ 1/2 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನು ನಾವು ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ, ಬೆಳ್ಳುಳ್ಳಿ ಚೆನ್ನಾಗಿ ಡ್ರೈ ಆಗಬೇಕು. ಆವಾಗ ಈ ನಮ್ಮ ಡ್ರೈ ಪಲ್ಯದ ಫ್ಲೇವರ್ ರುಚಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಹಾಕ್ತೀನಿ.
ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಬೋದು. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಈ ರೀತಿ ಫ್ರೈ ಆಗ್ಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮಸಾಲೆ ಈ ರೀತಿ ಡ್ರೈ ಆಗಿ ಪೌಡರ್ ಮಾಡ್ಕೊಬೇಕು. ಇಷ್ಟ ಆದ್ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟಂತ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಈ ಮಸಾಲೆಗೆ ಹಾಕೋಣ. ಹಾಕೊಂಡು ಒಂದು ಸರಿ ತಿರುಗಿಸಿದ್ರೆ ಸಾಕು, ನುಣ್ಣಗೇನು ಆಗೋದು ಬೇಡ. ಈ ರೀತಿ ಮಸಾಲೆ ನಾವು ಡ್ರೈಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈಗ ಬಾಣಲೆ ಇಟ್ಕೊಂಡಿದ್ದೀನಿ, ಒಂದು 2-3 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಇದು 1/2 ಹೋಳು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಅದಕ್ಕೆ ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ತುಂಬ ಬ್ರೌನ್ ಅಲ್ಲ, ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಇವಾಗ ಡ್ರೈ ಪಲ್ಯದ್ದು ಫ್ಲೇವರ್ ತುಂಬ ಟೇಸ್ಟ್ ಇರುತ್ತೆ. ಇವತ್ತು ಗಂಜಿಗೆ ಅಥವಾ ಸೈಡ್ ಡಿಶ್ ಆಗಿ ಅಥವಾ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಟೇಸ್ಟ್ ಇರುತ್ತೆ. ನೋಡಿ ಇದು ತೆಂಗಿನಕಾಯಿ ಈಗ ಬ್ರೌನ್ ಕಲರ್ ಬಂದಿದೆ. ಇಷ್ಟು ಫ್ರೈ ಆದರೆ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ತರಕಾರಿ ಬೆಂದಿದೆ, ಇದಕ್ಕೆ ನಾವು ರುಬ್ಬಿಟ್ಕೊಂಡಂತ ಮಸಾಲೆ ಮೊದಲಿಗೆ ಹಾಕೋಣ. ಇದು ತುಂಬಾನೇ ಟೇಸ್ಟ್ ಕೊಡುವ ಡ್ರೈ ಪಲ್ಯ, ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಪುನಃ ಪುನಃ ನೀವು ಮಾಡಿಕೊಂಡು ಇದನ್ನೇ ತಿಂತೀರಿ. ಈ ಹೆಸರುಕಾಳಿಗೆ ನಾನು ತೊಂಡೆಕಾಯಿ ಹಾಕಿದ್ದೇನಲ್ವಾ, ಅದ್ರ ಬದಲಿಗೆ ಬೇರೆ ಯಾವ ತರಕಾರಿ ನಮ್ಗೆ ಇಷ್ಟ ಇರೋ ತರಕಾರಿ ಕೂಡ ಹಾಕ್ಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ, ಯಾಕೆಂದರೆ ನೀರು ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ, ಮತ್ತು ಗಸಿ ಥರ ಆಗ್ಬಿಡುತ್ತೆ, ಡ್ರೈ ಪಲ್ಯ ಥರ ಇರಲ್ಲ. ಸೊ ನೀರು ಹಾಕೋದು ಬೇಡ. ಚೆನ್ನಾಗಿ ಆ ಮಸಾಲೆ ಎಲ್ಲ ತರಕಾರಿ ಜೊತೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವು 1-2 ನಿಮಿಷ ಮುಚ್ಚಿಟ್ಟು ಬೇಯಿಸೋಣ. ಆಯಿತು, ಈಗ ನೋಡೋಣ ಈ ಹದಕ್ಕೆ ಬರಬೇಕು. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಈ ನಾನು ಮಾಡುವಂಥ ರೆಸಿಪಿಗಳಾಗಲಿ ವಿಡಿಯೋಸ್ಗಳಾಗಲಿ ಯಾರಿಗೆ ಯೂಸ್ಫುಲ್ ಆಗಿರ್ತದೋ, ನಿಮ್ಮ ಫ್ರೆಂಡ್ ಸರ್ಕಲ್ ರಿಲೇಷನಲ್ಲಿ ಯಾರಿಗೆ ಯೂಸ್ ಆಗುತ್ತೋ ಅವರಿಗೆ ಶೇರ್ ಮಾಡಿ, ಅದೇ ಥರ ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ, ಹಾಗೆ ಸಜೆಷನ್ ಕೊಡಿ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡ ಈ ತೆಂಗಿನಕಾಯಿ ಇದೆಯಲ್ಲ, ಅದು ಏನು ರುಬ್ಬ ಆಗಿಲ್ಲ, ಅದಕ್ಕೆ ಡೈರೆಕ್ಟಾಗಿ ನಾವು ಹಾಕ್ಬೋದು. ಇದಕ್ಕೆ ನಾವು ಹುಳಿ ಅಥವಾ ಟೊಮೆಟೊ ಹಾಕೋದು ಬೇಡ, ಯಾಕೆಂದ್ರೆ ಇದು ತೊಂಡೆಕಾಯಿ ತುಂಬ ಹುಳಿ ಇರುತ್ತಲ್ವಾ, ಪುನಃ ನಾವು ಹುಳಿ ಮತ್ತೆ ಟೊಮೆಟೊ ಎಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಹುಳಿ ಹುಳಿ ಆಗಿರುತ್ತೆ. ಬಟ್ ಇದು ಈ ಥರ ತೆಂಗಿನಕಾಯಿ ರುಬ್ಬದೇ ಹಾಗೆ ಹಾಕಿದಾಗ ಪಲ್ಯ ಡ್ರೈ ಆಗಿರುತ್ತೆ, ರುಬ್ಬಿದ ಕೂಡಲೇ ಗ್ರೇವಿ ಥರ ಆಗಿರುತ್ತೆ. ಸೊ ನಾನು ತೆಂಗಿನಕಾಯಿಯನ್ನು ಹಾಗೆ ಹಾಕಿದ್ದೀನಿ. ನೋಡಿ ಈಗ ಇದು ಹೆಸರುಕಾಳು ಮೊಳಕೆ ಬರ್ಸಿದ್ದು ತೊಂಡೆಕಾಯಿ ಡ್ರೈ ಪಲ್ಯ ರೆಡಿ ಆಗಿದೆ. ನಾನು ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡೋಣ. ರುಚಿ ರುಚಿಯಾದ ಹೆಸರುಕಾಳು ತೊಂಡೆಕಾಯಿ ಡ್ರೈ ಪಲ್ಯ ರೆಡಿ ಆಗಿದೆ, ತುಂಬ ಟೇಸ್ಟ್ ಇದೆ, ಒಮ್ಮೆ ಟ್ರೈ ಮಾಡಿ. ಅದೇ ಥರ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಯಾವಾಗಲೂ ಎಲ್ಲರ ಸಪೋರ್ಟು ನನಗೆ ಬೇಕು. ಎಲ್ರಿಗೂ ಥ್ಯಾಂಕ್ಸ್ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ವ್ಯೂವರ್ಸ್.